It's not a matter of one gunta, two guntas. It's a matter of 60 acres. It's a matter of 24 acres converted land. ಅವರ ಈ ಸಭೆಯಿಂದ ಹೊರಹಾಕಿ ಅಂತ ಹೇಳಿದ ಪೋರಾಯ ಕೋಟಿ ವ್ಯವಹಾರ ಆಗಿರಲಿ ಲಕ್ಷಗಳಲ್ಲ ಕೋಟಿ ವ್ಯವಹಾರ ಆಗಿರೋದು ನನ್ಗೆ ಗೊತ್ತಿಲ್ಲ ಅಂತ ಕೋಲಾರ ನಗರಸಭೆಯು ಸಾಮಾನ್ಯ ಸಭೆಯಲ್ಲಿ ಪೌರಾಯುಕ್ತರು ಹಾಗೂ ನಗರಸಭಾ ಸದಸ್ಯರುಗಳ ನಡುವೆ ಗದ್ದಲದ ವಾತಾವರಣ ಸೃಷ್ಟಿಯಾಗಿ ಸಭೆಯಲ್ಲಿ ಅರ್ಧಕ್ಕೆ ಎದ್ದು ಹೋದ ಪೌರಾಯುಕ್ತರ ನಡಿಗೆ ನಗರಸಭಾ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 19/10/2022 ಬುಧವಾರ ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆ ವಿಚಾರವಲ್ಲದ ವಿಷಯಗಳಿಗೆ ಮಾತು ಮಾತು ಘರ್ಷಿಸಿ ಮಾತಿನ ನೂಕುನುಗ್ಗಲಿಗೆ ಅಂತ್ಯವಾಯಿತು ಎಂದರೆ ತಪ್ಪಾಗಲಾರದು. ಸಾಮಾನ್ಯ ಸಭೆ ಎಂದರೆ ಅದು ನಗರದ ಕುಂದುಕೊರತೆ ಹಾಗೂ ಸಭೆಯ ಅಜೆಂಡಾ ಮೇಲೆ ಸಭೆಯ ವಿಚಾರಗಳು ನಡೆಯುತ್ತದೆ. ಆದರೆ ಇಲ್ಲಿನ ನಗರಸಭಾ ಸದಸ್ಯರುಗಳು ಪೌರಾಯುಕ್ತರು ಸರ್ವಾಧಿಕಾರ ಧೋರಣೆ ಮಾಡುತ್ತಿದ್ದಾರೆ, ನಮ್ಮನ್ನು ಬೊಂಬೆಗಳಂತೆ ನೋಡುತ್ತಿದ್ದಾರೆ, ನಾವೇನು ಗುಲಾಮರಲ್ಲ ಎಂದು ಸಭೆಯಲ್ಲಿ ಸದಸ್ಯರುಗಳ ಮಾತಾಗಿದ್ದು, ಆದರೆ ಇಲ್ಲಿ ಪೌರಾಯುಕ್ತರು ತಿಳಿಸಿದ ಹಾಗೆ ಕಾನೂನುಬದ್ಧವಾಗಿ ನಾನು ಕೆಲಸ ಮಾಡಲು ಬಯಸಿದ್ದು, ನಾನು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದ್ದೇನೆ, ಆದರೆ ಇಲ್ಲಿನ ಕೆಲ ನಗರಸಭಾ ಸದಸ್ಯರಿಗೆ ಮಣಿಯಬೇಕು ಎಂಬುದು ಇವರುಗಳ ಉಪಾಯ ಎಂಬುದು ಈ ಸಭೆಯಲ್ಲಿ ಮಾತಾಡಿದ ಕೆಲ ನಗರಸಭಾ ಸದಸ್ಯರುಗಳಿಗೆ ಗೊತ್ತಾಗುತ್ತದೆ. ನಾನ್ಯಾಕೆ ಅವರಿಗೆಲ್ಲ ಮಣಿಯಬೇಕು ಎಂಬುದು ನನಗೆ ತಿಳಿಯುತ್ತಿಲ್ಲ. ಒಂದು ಮಾತ್ರ ಸತ್ಯ, ನಾವೆಲ್ಲರೂ ಕೆಲಸ ಮಾಡುವ ಸಲುವಾಗಿಯೇ ಬಂದಿರುವುದು. ಅದರಲ್ಲಿ ಈ ನಗರಸಭೆ ಕಚೇರಿಯಲ್ಲಿ 40-50% ಸಿಬ್ಬಂದಿ ಕೊರತೆ ಇದ್ದು ಇದನ್ನು ಸರಿಪಡಿಸಬೇಕಿದೆ. ಮೊದಲು ತದನಂತರ ಮುಂದಾಗಿಯೇ ಎಲ್ಲವೂ ಸರಿ ಹೋಗಬಹುದು ಎಂದರು. ಇವತ್ತು ಕೋಲಾರ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರು ಕರೆದಿದ್ರು. ಸಾಮಾನ್ಯ ಸಭೆ ಮಾಡಬೇಕು ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಮುನ್ಸಿಪಲ್ ಆಕ್ಟ್ 1964 ಏನಿದೆ ಕೆಲವು ನಿಬಂಧನೆಗಳಿರ್ತದೆ. ಆ ರೂಲ್ಸ್ ಏನಿದೆ ಆ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಅಧ್ಯಕ್ಷರು ಏನು ರೂಲ್ ಫ್ರೇಮ್ ಮಾಡಿ ಆರ್ಡರ್ ಮಾಡ್ತಾರೆ ಅದನ್ನು ಫಾಲೋ ಮಾಡುವಂಥದ್ದು ಸೆಕ್ರೆಟರಿ. ಯಾರು ಸೆಕ್ರೆಟರಿ ಅಂದರೆ ಕಮಿಷನರ್, ಅವ್ರ ಕರ್ತವ್ಯ. ಸೆಕ್ರೆಟರಿ ಆಫ್ ದಿ ಕೌನ್ಸಿಲ್ ಯಾರು ಇರ್ತಾರೆ ಅಂದರೆ ಕಮಿಷನರ್ ಇರ್ತಾರೆ. ಈ ವಿಚಾರದಲ್ಲಿ ಸಭೆಯ ವಿಚಾರದಲ್ಲಿ ಸಭೆಯಿಂದ ಸದಸ್ಯರಿಂದ ಬರುವಂತಹ ವಿಷಯಗಳೇನಿರ್ತದೆ ಸಂಬಂಧ ಸಭೆಗೆ ಅದನ್ನು ಕರೀರಿ, ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ ಅಧ್ಯಕ್ಷರು ಫೈನಲ್ ಆರ್ಡರ್ ಮಾಡಿದರೂ ಕೂಡ ಅದನ್ನು ವಯಲೇಟ್ ಮಾಡಿ ಇವತ್ತು ಕಮಿಷನರ್ ಅವರು ತಮ್ಮ ಏನು ಅಫಿಷಿಯಲ್ ಅಜೆಂಡಾ ಆಗಿದೆ ಅಷ್ಟು ಮಾತ್ರ ಇಟ್ಕೊಂಡು ಎಲ್ಲರನ್ನು ನೆಗ್ಲೆಕ್ಟ್ ಮಾಡಿ ಇವತ್ತು ಅಧ್ಯಕ್ಷರ ಆದೇಶವನ್ನು ಧಿಕ್ಕರಿಸಿ ಇವತ್ತು ಸಾಮಾನ್ಯ ಸಭೆಯನ್ನು ಸಬ್ಜೆಕ್ಟ್ಸ್ನ ಅಜೆಂಡಾಗಿ ತಂದಿದ್ದಾರೆ. ಫಸ್ಟ್ ಅದನ್ನು ನಾವು ಕೇಳಿದ್ವಿ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂತ ಕೇಳಿದ್ರೆ ಏನು ಸಕಾಲದಲ್ಲಿ ಇವತ್ತು ಸಕಾಲದಲ್ಲಿ ಏನು ಅರ್ಜಿಗಳು ವಿಲೇವಾರದೆ ಆಗದೆ ಪೆಂಡಿಂಗ್ ಇಡೆ ಅದನ್ನೆಲ್ಲ ಕೂಡ ಯಾಕೆ ವಿಲೇವಾರಿ ಆಗಲಿಲ್ಲ ಅನ್ನೋದನ್ನು ಕೂಡ ಕ್ವಶನ್ ಮಾಡಿದ್ವಿ. ಮೂರನೇ ಸಬ್ಜೆಕ್ಟ್ ಏನಪ್ಪ ಅಂತ ಕೇಳಿದ್ರೆ ಇವತ್ತು ಕೋಲಾರ ನಗರದಲ್ಲಿ ಸಾಕಷ್ಟು ಇವತ್ತು ಅಡ್ವರ್ಟೈಸ್ಮೆಂಟ್ಸು, ಫ್ಲೆಕ್ಸ್ಗಳು, ಆಳು ಮುಳು ಎಲ್ಲ ಕೂಡ ಬರ್ತಾ ಇದೆ. ಪಬ್ಲಿಸಿಟಿ ಟ್ಯಾಕ್ಸ್ ಇಂದ ₹1 ಪಬ್ಲಿಸಿಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ, ₹1 ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ. ಇವತ್ತಿಂದ ಏನು ನಮಗೆ ಲಾಸ್ ಆಗ್ತಾ ಇದೆ, ಇದನ್ನು ಯಾಕೆ ನೀವು ಅದನ್ನು ಆಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಉದ್ದಟತನ ಒಂದು ಉದ್ದರವನ್ನು ಇವತ್ತು ನಾವು ಅವರಿಂದ ಕಾಣಿದ್ದೀವಿ. ನಾಲ್ಕನೇದು ಏನಪ್ಪ ಅಂತ ಹೇಳಿದ್ರೆ ಏನು ಸುಮಾರು ಇವರು ಬಂದು 1.75 ತಿಂಗಳಾಗಿದೆ, 1.75 ತಿಂಗಳಿಂದ ಒಂದೇ ಒಂದು ಸಿಂಗಲ್ ಕೆಲಸ ಆಗಿಲ್ಲ. ಆಗಿರುವ ಟೆಂಡರ್ಗಳು ವರ್ಕ್ ಆರ್ಡರ್ ಒಬ್ಬರು ಕೊಟ್ಟಿಲ್ಲ,
ಒಂದೇ ಒಂದು ಖಾತಾ ಏನು ಪಾಪ ಖಾತಾಗಳು ಯಾರು ಬರ್ತಾರೆ ಸಮಸ್ಯೆಗೆ ಅಂತ ಕೇಳಿದ್ರೆ ಮದುವೆಗಳು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಂತ ಮಾಡಬೇಕಂತವ್ರು, ಹಾಸ್ಪಿಟ್ಲಲ್ಲಿ ಖರ್ಚು ಮಾಡಬೇಕಂತವ್ರು, ಮಕ್ಕಳು ಫೀಸ್ ಕಟ್ಟಬೇಕಂತವ್ರು, ಇಂಥವರೆಲ್ಲ ಕೂಡ ಖಾತಾ ಸಮಸ್ಯೆಗಳನ್ನ ಎತ್ಕೊಂಡು ಇವತ್ತು ನಮ್ಮ ಆಫೀಸಿಗೆ ಬರುವಂಥದ್ದು. ಒಂದೇ ಒಂದು ಖಾತಾನ ಒಬ್ಬ ಪಬ್ಲಿಕ್ಗೆ ಕೂಡ ಇವರು ಪ್ರತಿ ಏನು ಕಾನೂನು ಪ್ರಕಾರ ಡಿಸ್ಚಾರ್ಜ್ ಮಾಡಿಲ್ಲ. ಇನ್ನೊಂದೇನಪ್ಪ ಮುಖ್ಯವಾಗಿ ಅಂತ ಕೇಳಿದ್ರೆ, ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಪಕ್ಕ ಏನೊಂದು ಸುಮಾರೊಂದು 24 ಎಕರೆ ಜಮೀನಿದೆ, ಆ ಜಮೀನು ಕನ್ವರ್ಷನ್ ಬೇಸಿಸ್ ಮೇಲೆ ಇವತ್ತು ನಮ್ಮಲ್ಲಿ ಏನು ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾರೆ. ಕಟ್ಸ್ಕೊಳ್ಳಿ, ನಮ್ಮ ಟ್ಯಾಕ್ಸ್ ನಮ್ಮ ಕಟ್ಸ್ಕೋಬೇಡಿ ನಾವು ಹೇಳ್ತಾ ಇಲ್ಲ. ಆದರೆ ಸುಮಾರದು 3 ಕೋಟಿ ರೂಪಾಯಿ ಆಗುವಂತಹ ಟ್ಯಾಕ್ಸ್ ಏನಿದೆ, ಇವರು ಬರೀ 1 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಕೊಂಡು ಅವರನ್ನು ಕೈ ತಿಳ್ಕೊಂಡು ಅವ್ರನ್ನ ಖಾತಾ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ನಾವು ಇವತ್ತು ಸಾಮಾನ್ಯ ಸಭೆಯಲ್ಲಿ ಯಾವ ಬೇಸಿಸ್ ಮೇಲೆ ನೀವು ಅವ್ರ ಹತ್ರ 1 ಕೋಟಿ ಕಟ್ಸ್ಕೊಂಡಿದ್ದೀರಾ, ಇದು ಕರೆಕ್ಟ್ ಆಗಿದೆಯಾ, ನಿಮ್ಮ ಆ್ಯಕ್ಟ್ ಪ್ರಕಾರ ಇಷ್ಟೇನ ಕಟ್ಟಬೇಕಾಗಿರೋದು, ಇನ್ನೂ ಎಷ್ಟು ಕಟ್ಟಬೇಕು ಅಂತ ಕೇಳಿದ್ವಿ. ಅದಕ್ಕೆ ಮತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ, ಒಂದು ಯಾವುದೇ ನಾವು ಒಂದು ದುಡ್ಡನ್ನು ನಮ್ಮ ನಗರಸಭೆ ಕಟ್ಸ್ಕೋಬೇಕು ಅಂತ ಕೇಳಿದ್ರೆ ಕೆಲವು ನಿಬಂಧನೆಗಳಿದೆ. ಏನು, ನಮ್ಮ ಲಿಮಿಟಲ್ಲಿ ಇಲ್ದಿರೋಂತಹ ಪ್ರಾಪರ್ಟಿ ಯಾವ್ದಾದ್ರು ನಾವು ಕಟ್ಸ್ಕೊಳ್ಳಿಕ್ಕಾಗೋದಿಲ್ಲ. ಯಾವ್ದು ಬೇರೆ ಯಾವುದಾದ್ರೂ ನಮ್ಮ ಗೆಜೆಟಲ್ಲಿ ಏನಿದೆ, ಗೆಜೆಟ್ ಪ್ರಾಪರ್ಟಿ ಬಿಟ್ಟು ಬೇರೆ ಪ್ರಾಪರ್ಟಿ ಆದರೆ ನಾವು ಅದನ್ನು ಕಟ್ಸ್ಕೊಳಕ್ಕಾಗಲ್ಲ. ಇಂತಹ ಸಾಕಷ್ಟು ನಿಯಮಗಳಿದೆ. ಈ ನಿಯಮಗಳನ್ನೆಲ್ಲ ಕೂಡ ಗಾಳಿಗೆ ತೂರಿ ಏಕಾಏಕಿ ಇವರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸನ್ನು ಕಟ್ಸಿದ್ದಾರೆ. ಅದು ಕಟ್ಸಿದ್ದಾದ ಮೇಲೆ ಕಮಿಷನರ್ ಜವಾಬ್ದಾರಿ ಏನಪ್ಪ ಅಂದರೆ, ಸರ್ಕಾರ ಸುತ್ತೋಲೆ ಪ್ರಕಾರ ಕಮಿಷನರ್ ಅದನ್ನು ಯಾವುದೇ ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ಅದನ್ನು ಪರ್ಸ್ಯೂ ಮಾಡಿ ಪರಿಶೀಲನೆ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು ಅದನ್ನು. ಆ ಕ್ರಾಸ್ ಚೆಕ್ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ನೋಟಿಸ್ಗಳು ಕೂಡ ಆಫೀಸ್ಗೆ ಬರ್ತಾ ಇರ್ತದೆ. ಅದನ್ನು ಕೂಡ ಇವತ್ತು ಕ್ರಾಸ್ ಚೆಕ್ ಮಾಡಿದೀರಾ, ನನಗೆ ಗೊತ್ತೇ ಇಲ್ಲ ಅವರು ಟ್ಯಾಕ್ಸ್ ಕಟ್ಟಿರೋದು ಅಂದರೆ. ಕಮಿಷನರ್ ಡ್ಯೂಟೀಸ್ ಏನಪ್ಪ ಅಂದರೆ, ಬೆಳಗ್ಗೆ ಆದ ತಕ್ಷಣ ನಮ್ಮ ಬ್ಯಾಲೆನ್ಸ್ ಶೀಟ್ ಏನಿದೆ, ಯಾವ್ಯಾವ ಹೆಡ್ಡಲ್ಲಿ ಎಷ್ಟೆಷ್ಟು ದುಡ್ಡಿದೆ, ಯಾರು ಪೇಮೆಂಟ್ ಕೊಡಬೇಕು, ಇವೆಲ್ಲ ಇರ್ತವೆ. ಏನು ಇಲ್ದಿರೋ, ನನಗೇನು ಗೊತ್ತೇ ಇಲ್ಲ, ಅದಕ್ಕೆ ನನ್ನ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಬಂಧ ಇಲ್ಲ. ಇದು ಉತ್ತರನ, ಇದು ಈ ಸಭೆಗೆ ಕೊಡುವಂಥದ್ದು, ಕೌನ್ಸಿಲ್ ಕೊಡುವಂಥದ್ದು ಉತ್ತರದ ಶೈಲಿನ. ಏನಕ್ಕೆ ಕಟ್ಟಿದ್ರು, ಏನಕ್ಕೆ ಕಟ್ಟಿದ್ರು, ನಮಗೇನು ಗೊತ್ತಿಲ್ಲ. ಅದು ಇವತ್ತು ನಿನ್ನೆ ಕಟ್ಟಿರೋವಂಥ ಟ್ಯಾಕ್ಸ್ ಅಲ್ಲ, ಅದು 1 ತಿಂಗಳ ಹಿಂದೆ ಕಟ್ಟಿರುವಂತಹ ಟ್ಯಾಕ್ಸ್. 1 ತಿಂಗಳಾಗಿದೆ ಟ್ಯಾಕ್ಸ್ ಕಟ್ಟಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಉದ್ಧತವಾದ ವಾತಾವರಣ ಉತ್ತರವನ್ನು ಕೊಟ್ಟರೆ ನಾವು ಹೇಗೆ? ಆಮೇಲೆ ಇವತ್ತು ಸರ್ಕಾರದಿಂದ ಅನೇಕ ಯೋಜನೆಗಳು ಬಂದಿದೆ. ಏನು ಗೃಹ ನಿರ್ಮಾಣ ಯೋಜನೆ ಅನೇಕ ಬಂದಿದೆ, ಸುಮಾರು 7 ಗೃಹ ನಿರ್ಮಾಣ ಯೋಜನೆಗಳಿದೆ. ವಾಜಪೇಯಿ ಆವಾಜ್ ಇದೆ, ರಾಜೀವ್ ಆವಾಜ್ ಇದೆ, ಇಂಥ ಹಳೆ ಅಂಬೇಡ್ಕರ್ ವಸತಿ ಯೋಜನೆ ಇದೆ, ಇಂಥದ್ದೆಲ್ಲ ಕೂಡ ನಾವು ಸಾಕಷ್ಟು ಯೋಜನೆಗಳಿದೆ. ಅದರಲ್ಲಿ ಸುಮಾರು 554 ಜನ ಬೆನಿಫಿಷರೀಸು ಇವತ್ತು ನಮಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. 554 ಜನರಲ್ಲಿ ಅಟ್ಲೀಸ್ಟ್ ಯಾರಿಗಾದ್ರೂ ಒಂದು 200 ಜನಕ್ಕೆ ಆದರೂ ಕೂಡ ಇವರು ಅದನ್ನು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಪ್ರೋಗ್ರೆಸ್ ಮಾಡಬೇಕಲ್ವಾ? ಪ್ರೋಗ್ರೆಸ್ 0 ಇದೆ ಇವತ್ತು. ಅದರಿಂದ ಇವತ್ತು ಸರ್ಕಾರದಿಂದ ನೋಟಿಸ್, ಡಿ ಸಿಯಿಂದ ನೋಟಿಸ್ ಬಂದಿದೆ ನಗರಸಭೆಗೆ, ಆಕೆಗೆ ಅದನ್ನು ಕೇಳಿದ್ರೆ ಅದಕ್ಕೂ ಕೂಡ ನನಗೆ ಗೊತ್ತಿದೆ, ನನಗೆ ಯಾವಾಗ ಮಾಡಬೇಕು ಅಂತ ಗೊತ್ತಿದೆ. ಇಲ್ಲಿ ಕೌನ್ಸಿಲ್ ಹೇಳಿದಂಗೆ ನೀವು ಕೇಳಬೇಕಮ್ಮ, ಯು ಆರ್ ದಿ ಸೆಕ್ರೆಟರಿ ಆಫ್ ದಿ ಕೌನ್ಸಿಲ್, ಪ್ರೆಸಿಡೆಂಟ್ ಇಸ್ ದಿ ಸುಪ್ರೀಂ, ಬಾಡಿ ಇಸ್ ದಿ ಸುಪ್ರೀಂ. ನಿಮ್ಮ ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಇಷ್ಟಾನುಸಾರ ನೀವು ಉತ್ತರ ಕೊಡ್ಬೋದು ಅಂತ ಕೇಳಿದ್ರೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರೋದು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾವು ನೀವು ಕೇಳ್ಕೊಂಡು ಹೋಗ್ಲಿಕ್ಕೆ ಬರೋದು? ನಮ್ದು ಕೂಡ ಜವಾಬ್ದಾರಿ ಇದೆಯಲ್ಲ ಇನ್ಸ್ಟಿಟ್ಯೂಷನ್ ವಿಚಾರದಲ್ಲಿ, ನಾವು ಕೂಡ ಜನರಿಂದ ಆಯ್ಕೆ ಆಗಿ ಬಂದಿದ್ದೀವಲ್ಲ. ಮೂಲಭೂತ ಸೌಕರ್ಯಗಳೇನಿದೆ, ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಇವತ್ತು ನೋಡ್ತಾನೇ ಇಲ್ಲ ಅದನ್ನು. ಎಷ್ಟು ಜನಕ್ಕೆ ಇವತ್ತು ಎಲ್ಲ ಕೆರೆಗಳು ತುಂಬಿದೆ, ಎಲ್ಲ ಬೋರ್ವೆಲ್ ಚಾರ್ಜ್ ಆಗಿದೆ, ಆದರೂ ಕೂಡ ಇವತ್ತು ಬರೀ ನಾವು 40% ಪಬ್ಲಿಕ್ಗೆ ಮಾತ್ರ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ 40% ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೆಲ್ಲ ಕೂಡ ನಾವು ಕೇಳಬೇಕಲ್ವಾ? ಕೇಳಿದ್ರೆ ಅದನ್ನು ಕೇಳಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ಹಾಕಿ ಒಬ್ಬ ಸೆಕ್ರೆಟರಿ ಇವತ್ತು ಕೌನ್ಸಿಲ್ನಲ್ಲಿ ಇವತ್ತು ಇವತ್ತು ಡಿಕ್ಟೇಟರ್ಶಿಪ್ ಮಾಡಲಿಕ್ಕೆ ಹೋಗೋ ಕೌನ್ಸಿಲ್ ಮೇಲೆ ಅದನ್ನು ನಾವು ಕೇಳಿಸ್ಕೊಂಡಿರ್ಬೇಕಾಗ್ತದ? ಸ್ಕಾಲರ್ಶಿಪ್ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಬಿದ್ದಿದೆ, ಆಲ್ಮೋಸ್ಟ್ ಇವತ್ತು ಅರ್ಧ ಇಯರ್ ಆಗಿಬಿಟ್ಟಿದೆ ಮಕ್ಕಳದು. ಇವರು ಕೂಡ SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸ ಕ್ರಮ ಕೈಗೊಂಡಿಲ್ಲ. ಸಾಕಷ್ಟು ರಿಮೈಂಡ್ ಲೆಟರ್ಗಳು ಹಾಕಿದ್ದೀವಿ, ಅದಕ್ಕೂ ಕೂಡ ಕ್ರಮ ಕೈಗೊಂಡಿಲ್ಲ. ಕೇಳಕ್ಕೋದ್ರೆ ಏನು ಕೇಳ, ಅದಕ್ಕೆ ಉತ್ತರನೇ ಇಲ್ಲ. ಅಮ್ಮ ಹತ್ರ ನಿರ್ಲಕ್ಷ್ಯವಾಗಿ ಉತ್ತರ ಕೊಡ್ತಾರೆ. ಏನೋ ಆ ಅಮ್ಮ ಒಬ್ಬ ಹೆಡ್ ಮೇಡಮ್ ಇದ್ದಂಗೆ, ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಂಗೆ, ಪ್ರೆಸಿಡೆಂಟ್ ಆಮ್ ಅಸಿಸ್ಟೆಂಟ್ ಟೀಚರ್ ಇದ್ದಂಗೆ ಬಿಹೇವ್ ಮಾಡ್ತಾರೆ. ಇಸ್ ಇಟ್ ಎ ವೇ ಆಫ್ ಡೂಯಿಂಗ್ ಎ ಸೆಕ್ರೆಟರಿ ಜಾಬ್? ಸ್ಥಳೀಯ ಸ್ಟೇಷನ್ ಇರಬೇಕು ಅಂತ ಹೇಳಿ ನಿಯಮ ಇದೆ. ಒಂದೇ ಒಂದು ಸಿಂಗಲ್ ದಿನ ಇಲ್ಲ ಅಮ್ಮ, 11 ಗಂಟೆ ಮೇಲೆ ಆಫೀಸ್ಗೆ ಬರ್ತಾರೆ, 4 ಗಂಟೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಜವಾಬ್ದಾರಿ ತಗೊಳ್ಳೋರು? ಪಬ್ಲಿಕ್ ಪಾಪ ಸುತ್ತಾಡಿ ಸುತ್ತಾಡಿ ಪಬ್ಲಿಕ್ ಬಹಳ ಸಫರ್ ಆಗ್ಬಿಟ್ಟಿದ್ದಾರೆ, ಒಂದ್ ಕೆಲಸ ಆಗ್ತಾ ಇಲ್ಲ. ಇಡೀ ಕೋಲ ಎಲ್ಲ ಎಲ್ಲಿ ನೋಡಿರ್ಕೊಳ್ಳಿ, ನಾಯಿಗಳು ದಂಡಲ್ 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 ಇದೆ.
ಸುಮಾರು 4-5 ಜನ ಸದಸ್ಯರು ಇದಕ್ಕೆ ಅರ್ಜಿ ಕೊಟ್ಟಿದ್ದಾರೆ, ಅದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿ, ಅದಕ್ಕೂ ಉತ್ತರ ಇಲ್ಲ. ಸುಮಾರು ಮೊನ್ನೆ ಎಲ್ಲ ಮಕ್ಕಳ ಮೇಲೆ ಅಟ್ಯಾಕ್ ಆಗಿಬಿಟ್ಟು ಮಾರಣಾಂತರಿಕವಾಗಿ ಹಲ್ಲೆ ಮಾಡಿದ ನಾಯಿಗಳು, ಅದನ್ನ ಆಕ್ಷನ್ ತಗೊಳ್ಳಿಕ್ಕೆ ಏನು ಮಾಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಉದ್ರಿತವಾದ ವಾತಾವರಣ ಉತ್ತರ ಕೊಡಲಿಕ್ಕೆ ಇವರು ಹೊರಟಿದ್ದಾರೆ. ಸೊ ಇಂಥವೆಲ್ಲ ಕೂಡ ಪಾಯಿಂಟ್ ಔಟ್ಸ್ ಇಟ್ಕೊಂಡು ಇವತ್ತು ಅವ್ರಿಗೆ ನಾವು ಕೇಳಿದ್ದೀವಿ. ಅವ್ರಿಗೆ ಭವಿಷ್ಯ ನನಗನ್ಸುತ್ತೆ ಅವ್ರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ. ಆಯ್ಕೆಗೆ ಅವರು ಮೇಡಮ್ನವ್ರಿಗೆ ಬೆಂಗಳೂರಿನ ವಾತಾವರಣ ಇರೋಂಥವ್ರು, ಅವರು ಡೈಲಿ ಟ್ರಾವೆಲ್ ಮಾಡಲಿಕ್ಕೆ ಬಹಳ ಕಷ್ಟ ಆಗಿದೆ. ಬೇಕು ಅಂತಲೇ ಇಂಟೆನ್ಷನಲಿ ಅವರು ಇವನ್ನೆಲ್ಲ ಕೂಡ ವಯೊಲೇಟ್ ಮಾಡಿ, ನಾವ್ಯಾವುದು ಕೂಡ ಇವತ್ತು ಸಭೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಔಟ್ ಆಫ್ ಲಾ ಒಂದೇ ಒಂದು ಪಾಯಿಂಟ್ ಕೂಡ ಕೇಳಿಲ್ಲ. ನಿಮ್ಮನ್ನು ವಿತ್ ಇನ್ ದಿ ಲಾ ಏನಿದೆ, ಮುನ್ಸಿಪಲ್ ಆ್ಯಕ್ಟ್ ಮ್ಯಾನ್ಯುಯಲ್ ಪ್ರಕಾರ ವಿತ್ ಇನ್ ದಿ ಲಾ ಏನಿದೆ ಅಷ್ಟನ್ನೇ ಕೇಳಿದ್ವಿ ನಾವು. ಈ ಕೆಲಸಗಳು ಯಾಕಾಗಿಲ್ಲ ಅಂತ ಹೇಳಿ ಪಬ್ಲಿಕ್ಗೆ ತೊಂದರೆ ಆದರೆ ಯಾರನ್ನು ಕೇಳ್ತಾರೆ? ಆಯ್ಮನ್ ಕೇಳ್ತಾರೆ, ಪಬ್ಲಿಕ್ನ ಕೇಳ್ತಾರೆ, ಲೋಕಲ್ ಬಾಯಿ ಯಾರು ಎಲೆಕ್ಟ್ ಆಗಿ ಹೋಗಿರ್ತಾರೆ ಅವ್ರನ್ನ ಕೇಳ್ತಾರೆ. ಏನು ಸಂಬಂಧನೇ ಇಲ್ಲ ಅಂತ ಕೇಳಿ ಇವತ್ತು ಕೋಟ್ಯಾಂತರ ರೂಪಾಯಿ ಯೋಜನೆ ವಾಪಸ್ ಹೋಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ವಾಪಸ್ ಹೋಗಿದೆ, ಇಂಪ್ಲಿಮೆಂಟೇಷನ್ ಇದ್ದೀರಾ? ಸುಮಾರು ಟೆಂಡರ್ಗಳಾಗಿ 2 ತಿಂಗಳಾಗಿದೆ, ಇದುವರೆಗೂ ವರ್ಕ್ ಆರ್ಡರ್ ಕೊಡಲಿಕ್ಕೆ ಅವ್ರಿಗೆ ಆಫೀಸಲ್ಲಿ ಆಗಲಿಲ್ಲ. ಏನಪ್ಪ ಅಂತ ಕೇಳಿದ್ರೆ ಏನು ಹೇಳಿದ್ರು ಕೂಡ ಸುಮ್ಮನೆ ವಿನಾಕಾರಣ ಕೌನ್ಸಿಲರ್ ಮೇಲೆ ಇವ್ರ ಮೇಲೆ ಅವ್ರ ಬಾಡಿ ಮೇಲೆ ಸುಮ್ಮನೆ ಪಬ್ಲಿಕ್ಗೆ ಬ್ಯಾಡ್ ಇಂಪ್ರೆಷನ್ ಬರೋ ಥರ ಇವ್ರು ಬಿಹೇವ್ ಮಾಡೋದು, ಜನರಿಗೆ ತಪ್ಪು ಭಾವನೆ ಬರಬೇಕು, ಸದಸ್ಯರುಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ತಪ್ಪು ಭಾವನೆ ಬರಬೇಕು. ಇವ್ರು ಬತ್ತ ಸತ್ಯ ಅರಿಚಿನ ಥರ ಇವ್ರು ಇರಬೇಕು ಅನ್ನೋ ಭಾವನೆಗಳಲ್ಲಿ ಇವತ್ತು ಇವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ನಾವೆಲ್ಲ ಕೂಡ ಇವತ್ತೇನು ಆಲ್ಮೋಸ್ಟ್ ಎಲ್ಲ ಸದಸ್ಯರು ಕೂಡ ಇವತ್ತು ನಾವು ಸಿಗ್ನೇಚರ್ಸ್ ಮಾಡಿ ಪ್ರೆಸಿಡೆಂಟ್ಗೂ ಕೂಡ ಅದನ್ನು ಮಂಡಿಸಿದ್ದೀವಿ. ಏನು ಅವ್ರನ್ನ ಇಲ್ಲಿಂದ ಅವಿಶ್ವಾಸ ಮಂಡಿಸಿ ಅವ್ರನ್ನ ಇಲ್ಲಿಂದ ಬಿಡುಗಡೆ ಮಾಡಿಸೋಕ್ಕೆ ಒಂದು. ಎರಡನೇದಾಗಿ ನಡೀತಾ ಇರೋಂಥ ಮೀಟಿಂಗ್ನಲ್ಲಿ ಎಲ್ಲಾದರೂ ನೀವು ಇದುವರೆಗೂ ಕೇಳಿದ್ದೀರಾ ಆಫೀಷಿಯಲ್ಸನ್ನು ದಬ್ಬಾಳಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬಾಯ್ಕಾಟ್ ಮಾಡ್ತಾರೆ ಅಂತ ಸೆಕ್ರೆಟರಿ ಅಂತ ಕೇಳಿದ್ರೆ ಏನು ತಿಳ್ಕೊಂಡಿದ್ದಾರೆ ಇವರು? ಏ ಇವ್ರೇನು ಡಿಕ್ಟೇಟ್ರಾ? ಜನರಿಗೆ ಟ್ಯಾಕ್ಸ್ ದುಡ್ಡಿಂದ ಇವ್ರು ದುಡ್ಡು ಸಂಬಳ ಆಗ್ತಾ ಇರೋದು, ದಬ್ಬಾಳಿಕೆ ಮಾಡ್ಲಿಕ್ಕೆ ಅಲ್ಲ ಇಲ್ಲಿ ಬಂದಿರೋದು. ನೀವು ಜನರಿಗೆ ಕೆಲಸ ಮಾಡಲಿಕ್ಕೆ ಅದನ್ನು ಮಾಡಿ. ನೀವು ಫಸ್ಟು ನಿಮ್ಮನ್ನೇನಾದ್ರೂ ಔಟ್ ಆಫ್ ಲಾ ಏನಾದ್ರೂ ಮಾತಾಡಿದ್ದೀವ? ಕಾನೂನು ಬಿಟ್ಟು ಕಾನೂನು ಚೌಕಟ್ಟು ಬಿಟ್ಟು ನಿಮ್ಮನ್ನೇನಾದ್ರು ನಾವು ಮಾತಾಡ್ಸಿದ್ದೀವ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿರಂತರವಾಗಿ ಸದಸ್ಯರು ಎಲ್ಲ ಕೂಡ ಅವರ ಸಮಸ್ಯೆಗಳು ಹೇಳ್ತಾ ಇದ್ರು ಕೂಡ ನೀವು ಬಾಯಿ ಬಿಡದೆ ನೀವು ಫೋನ್ನಲ್ಲಿ ಆರಾಮಾಗಿ ನೀವು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರಲ್ಲ, ಇದೊಬ್ಬ ಸೆಕ್ರೆಟರಿ ಮಾಡುವಂತಹ ಲಕ್ಷಣನ ಟೋಟಲಿ ನಿಮ್ಮಿಂದ ಎಷ್ಟು ರೆವಿನ್ಯೂ ಟ್ಯಾಕ್ಸ್ ರೆವಿನ್ಯೂ ಲಾಸ್ ಆಗಿದೆ ನಮಗೆ. ಇವತ್ತು 2 ತಿಂಗಳು ನೀವು ಯಾವುದೇ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಲ್ಲ, ಯಾವುದೇ ಬೇರೆ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಲ್ಲ, ಬೇರೆ ಟ್ರೇಡ್ ಲೈಸೆನ್ಸ್ ನಮಗೆ ಕೊಟ್ಟಿಲ್ಲ. ಹೇಳ್ತಾ ಇದ್ರೆ ಬೆಳಗ್ಗೆ ಸಾಯಂಕಾಲ ಹೇಳ್ತಾನೆ ಇರ್ಬೋದು. ಇದನ್ನೆಲ್ಲ ಕೂಡ ನಾವು ಚಾರ್ಜಸ್ ಮಾಡಿದ್ದೀವಿ.